ನೇರವಾಗಿ ದೇವರ ಹಿಪ್ಪರಗಿ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವತ್ತು ಸಂಜೆ ಮೂರನೇ ಕ್ಷೇತ್ರವಾಗಿ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆಯಿತು. ಈ ದಿನದ ಮೂರನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ 6:30ಕ್ಕೆ ಮುಕ್ತಾಯ ಆಯಿತು. ಸಾವಿರಾರು ಸಂಖ್ಯೆಯಲ್ಲಿ ದೇವರ ಹಿಪ್ಪರಗಿ ಕ್ಷೇತ್ರದಿಂದ ಜನತೆ ಕರೆ ಮಾಡಿದ್ದಾರೆ, ತಮ್ಮ ನೆಚ್ಚಿನ ಆಯ್ಕೆಯನ್ನು ತಿಳಿಸಿದ್ದಾರೆ. ಒಂದಿಷ್ಟು ಜನ ಒಂದು 10 ಸಲ ಜಾಸ್ತಿ ಕರೆ ಮಾಡಿದ್ದಾರೆ, ಹಾಗಾಗಿ ಈ ಫಲಿತಾಂಶ ನೀಡೋದು ಲೇಟ್ ಆಗ್ತಾ ಇದೆ. ಹಾಗಾದ್ರೆ ಯಾವ ಪಕ್ಷ ಗೆಲುವು, ಯಾರ ಪರವಾಗಿ ಜನ ಬೆಂಬಲ, ದೇವರ ಹಿಪ್ಪರಗಿಯಲ್ಲಿ ಮತ್ತೆ ಅಧಿಕಾರ ಹಿಡಿಯೋದು ಯಾರು, ಈ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದಿದೆ. ದೇವರ ಹಿಪ್ಪರಗಿ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 12614, 11520 ಪುರುಷರು, 1094 ಮಹಿಳೆಯರು ಟೋಟಲ್ ಆಗಿ ಕರೆ ಮಾಡಿರುವಂತವರು. ಇವುಗಳ ಪೈಕಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಒಟ್ಟು ದಾಖಲಾಗಿರೋ ಮತ 220, ಬಿಜೆಪಿ ಪಕ್ಷದ ಪರವಾಗಿ 5260 ಮತಗಳು ಈಗಾಗಲೇ ಚಲಾವಣೆ ಆಗಿದೆ. ಬಿಜೆಪಿ ಪರ 4722 ಪುರುಷರು, 538 ಮಹಿಳೆಯರು ಮತ ಹಾಕಿದ್ದಾರೆ. ಇನ್ನು ಜೆಡಿಎಸ್ ನೆಕ್ ಟು ನೆಕ್ ಫೈಟ್ ಇದೆ, 4182 ಜೆಡಿಎಸ್ ಪರ ದಾಖಲಾಗಿರೋ ಮತಗಳು, 3740 ಪುರುಷರು, 442 ಮಹಿಳೆಯರು. ಇನ್ನು ಕಾಂಗ್ರೆಸ್ ಪಕ್ಷ 2952 ಮತಗಳನ್ನು ಪಡೆದುಕೊಂಡಿದೆ, 2840 ಪುರುಷರು, 112 ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಹಾಕಿದ್ದಾರೆ. ಇದೆಲ್ಲ ಸೆಗ್ರಿಗೇಷನ್ ಆ ಕನ್ಫ್ಯೂಷನ್ ಇವೆಲ್ಲ ಮುಗಿದ ಮೇಲೆ ಈ ಅಂಕಿ ಅಂಶವನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಒಟ್ಟು ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಇತರ ಅಭ್ಯರ್ಥಿಗಳ ಪರವಾಗಿ 2% ಓಟು, ಬಿಜೆಪಿ ಪರವಾಗಿ 42% ಓಟು, ಕಾಂಗ್ರೆಸ್ ಪಕ್ಷದ ಪರವಾಗಿ 23% ಓಟು, ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ ಸುಮಾರು 33% ಮತಗಳು ದಾಖಲಾಗಿದೆ. ನೆಕ್ ಟು ನೆಕ್ ಫೈಟ್ ಇದೆ ಈ ಕ್ಷೇತ್ರದಲ್ಲಿ, ಬಿಜೆಪಿ ವರ್ಸಸ್ ಜೆಡಿಎಸ್. ಜೆಡಿಎಸ್ ವಿರುದ್ಧ 1078 ಮತಗಳ ಅಂತರದಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಜಯ ಗಳಿಸುವಂತ ಎಲ್ಲ ಪೂರ್ವ ಸೂಚನೆಗಳು ಈಗ ಲಭಿಸ್ತಾ ಇದೆ ಪವರ್ ಟಿವಿಯ ಈ ಸರ್ವೆನಲ್ಲಿ. ಸೋ ಸುಮಾರು 1078 ಮತಗಳ ಅಂತರದಿಂದ ಬಿಜೆಪಿ ಮುಂದಿದೆ. ಬಿಜೆಪಿ ಶಾಸಕ ಸೋಮನಗೌಡ ಪಾಟೀಲ್ ಅವರಿಗೆ ಮತ್ತೆ ಗೆಲುವಾಗುತ್ತೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಈ ಸಮೀಕ್ಷೆ. ಶಾಸಕ ಸೋಮನಗೌಡ ಪಾಟೀಲ್ ಅವರಿಗೆ ಅವರ ಅಭಿವೃದ್ಧಿ ಕಾರ್ಯಗಳ ಕೈ ಹಿಡಿದಂತ ಕಾಣ್ತಾ ಇದೆ. ಬಹಳ ಸರಳ ಸಜ್ಜನಿಕೆಯ ರಾಜಕಾರಣಿ, ಯಾವಾಗ ಬೇಕಾದರೂ ಜನರಿಗೆ ಸಿಗ್ತಾರೆ, ಜನರ ಕಷ್ಟಗಳನ್ನು ಕೇಳ್ತಾರೆ, ಅದೇ ರೀತಿಯಲ್ಲಿ ಅವರಿಗೆ ಸ್ಪಂದನೆ ಕೊಡ್ತಾರೆ ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗಿ ಗೋಚರ ಆಗಿರೋ ಅಂಶ. ಸೋ ದೇವರ ಹಿಪ್ಪರಗಿ ಚುನಾವಣಾ ಪೂರ್ವ ಸಮೀಕ್ಷೆ, ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸೋ ಕಾಂಗ್ರೆಸ್ಗಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಬೇಕು ಅಂತ ಹೇಳಿ 8 ರಿಂದ 10 ಜನ ಅಭ್ಯರ್ಥಿಗಳು ಪೈಪೋಟಿಗಿಳಿದಿದ್ದಾರೆ. ಇದು ಕೂಡ ಒನ್ ಆಫ್ ದ ಕನ್ಫ್ಯೂಷನ್ ಪಾಯಿಂಟ್. ಯಾರ್ಯಾರು ಪರವಾಗಿ ಯಾರ್ಯಾರು ಮತ ಹಾಕಿದ್ದಾರೆ ಎಲ್ಲ ಒಟ್ಟು ಸೇರಿಸಿದ್ರೆ ಎಷ್ಟಾಗುತ್ತೆ? ಸೊ ಸುಮಾರು ಹೆಸರುಗಳು ಕೇಳಿಬಂದ್ವು, 8 ರಿಂದ 10 ಜನರಲ್ಲಿ ಒಂದು 6-7 ಹೆಸರುಗಳು ಬಹಳ ಪ್ರಮುಖವಾಗಿ ಕೇಳಿಬಂದ್ವು. ಅದರಲ್ಲಿ ಬಿ ಎಸ್ ಪಾಟೀಲ್ ಯಾಳಗಿ, ಡಾಕ್ಟರ್ ಪ್ರಭುಲಿಂದ ಲಿಂಗದಳ್ಳಿ, ಮಾಜಿ ಶಾಸಕ ಶರಣಪ್ಪ ಸುಣಗಾರ, ಸುಜಾತಾ ಕಳ್ಳಿಮನಿ ಇವರೆಲ್ಲರ ನಡುವೆ ಪೈಪೋಟಿ ಇದೆ. ಜೆಡಿಎಸ್ ಪಕ್ಷದಿಂದ ರಾಜಗೌಡ ಪಾಟೀಲ್ ಅವರಿಗೆ ಟಿಕೆಟ್ ಕೂಡ ಘೋಷಣೆಯಾಗಿದೆ. ಕಳೆದ ಬಾರಿ ಅಲ್ಪಮತದಿಂದ ಇವರು ಸೋಲನೇನು ಅನುಭವಿಸಿದ್ರು. ಸೊ ಆ ಅನುಕಂಪ ಅವರನ್ನ ಬಹಳ ಕೈ ಹಿಡಿದಂಗೆ ಕಾಣ್ತಾ ಇದೆ. ಸೊ ಸೆಕೆಂಡ್ ಪ್ಲೇಸಲ್ಲಿ ಜೆ ಡಿ ಎಸ್ ನಿಲ್ತಾ ಇದೆ. ಬಿಜೆಪಿ ಫಸ್ಟ್ ಪ್ಲೇಸಲ್ಲಿ 42% ಓಟ್ ಶೇರನ್ನ ಪಡಿತು. ನಂಬರ್ ನಾನು ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಸುಮಾರು 5260 ಮತಗಳು ಬಿಜೆಪಿ ಪಡಿತು. ಕಾಂಗ್ರೆಸ್ಗೆ 2952 ಮತ, ಜೆ ಡಿ ಎಸ್ ಪಕ್ಷದ ಪರವಾಗಿ 4182 ಮತ, ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ಕೇವಲ 220 ಮತಗಳು ದಾಖಲಾಗಿದೆ. ಇದು ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ.